ಸಾಧಿಸುವವರಿಗೆ ಛಲವೊಂದಿದ್ದರೆ ಸಾಕು ಅವರು ಏನು ಬೇಕಾದರೂ ಸಾಧಿಸುತ್ತಾರೆ ಅನ್ನೋದಕ್ಕೆ ಈ ನಂದಿನಿಯವರೇ ಸಾಕ್ಷಿ ಇವರು ಓದಿದ್ದು ಕೇವಲ ಪಿಯುಸಿ ಬಡತನದ ಕಾರಣದಿಂದ ಮುಂದಿನ ವಿದ್ಯಾಭ್ಯಾಸವನ್ನು ಮಾಡಲು ಆಗಲಿಲ್ಲ ಆದರೆ ಬರೀ ಪಿಯುಸಿ ಓದಿ ಇವರು ಲಕ್ಷಾಂತರ ರೂಪಾಯಿ ಯಾವ ರೀತಿ ಸಂಪಾದನೆ ಮಾಡುತ್ತಿದ್ದರೆ ಇಲ್ಲಿದೆ ನೋಡಿ ಹೆಸರು ನಂದಿನಿ ಬೆಂಗಳೂರು ಗ್ರಾಮಾಂತರ ಪ್ರದೇಶದವರು ತಂದೆ ದೇವಸ್ಥಾನದ ಪೂಜಾರಿ ತಾನು ಡಾಕ್ಟರ್ ಆಗಬೇಕೆಂಬ ಕನಸು ಒತ್ತಿದ್ದರು ಆದರೆ ಅವರ ಬಡತನದ ಕಾರಣದಿಂದ ಅವರ ಕನಸು ನನಸಾಗಲಿಲ್ಲ ಪಿಯುಸಿ ಆದ ಮೇಲೆ ನಂದಿನಿಯವರ ಮದುವೆ ಮಾಡಿದರು ನಂದಿನಿಯ ಗಂಡ ಕೂಡ ಒಬ್ಬ ಪೂಜಾರಿಯೇ ಆಗಿದ್ದರು ಹೀಗೆ ಬಡತನದ ಜೀವನವನ್ನು ನಡೆಸುತ್ತಿದ್ದಾಗ ನಂದಿನಿಯವರಿಗೆ ಒಂದು ಅನಾಹುತ ಎದುರಾಯಿತು ಅನಿರೀಕ್ಷಿತವಾಗಿ ನಂದಿನಿಯ ತಂದೆ ತೀರಿಕೊಂಡರು ಆಗ ತನಗೆ ಇದ್ದ ಒಬ್ಬ ತಂಗಿಗೆ ಮದುವೆ ಮಾಡುವ ಜವಾಬ್ದಾರಿಯೂ ಕೂಡ ನಂದಿನಿಯ ಹೆಗಲ ಮೇಲೆ ಬಿತ್ತು ನಂದಿನಿ ತನ್ನ ಸ್ನೇಹಿತರೊಬ್ಬರು ಹೇಳಿದ ಸಲಹೆ ಅಂತೆ ತನ್ನ ಎಲ್ಲ ಆಭರಣಗಳನ್ನು ಒತ್ತೆ ಇಟ್ಟು ಅದರಿಂದ ಬಂದ ಹಣದಿಂದ ಒಂದು ಕಾರನ್ನು ಖರೀದಿ ಮಾಡಿದರು ಆ ಕಾರನ್ನು ಊಬರ್ನಲ್ಲಿ ಬಿಟ್ಟರು ಆಗ ನಂದಿನಿಗೆ ಒಂದು ವಿಷಯ ತಿಳಿಯಿತು ಇದು ಜೀವನವನ್ನು ಬದಲಾಯಿಸುತ್ತದೆ ಎಂದು ತಮಗೆ ಗೊತ್ತಿರುವ ಒಬ್ಬ ಡ್ರೈವರ್ ಅನ್ನು ಊಬರ್ ಸಂಸ್ಥೆಗೆ ರೆಫರ್ ಮಾಡಿದರು ಆತ ಕೆಲವು ಟ್ರಿಪ್ಗಳನ್ನು ಪೂರ್ತಿ ಮಾಡಿದಾಗ ಮೂರು ಸಾವಿರ ಕಮಿಷನ್ ಬರುತ್ತೆ ಇದನ್ನು ತಿಳಿದ ನಂದಿನಿ ತಮಗೆ ತಿಳಿದಿರುವ ಎಲ್ಲಾ ಡ್ರೈವರ್ ಗಳನ್ನು ಊಬರ್ ಗೆ ರೆಫರ್ ಮಾಡಿದರು ಹಾಗೂ ಡ್ರೈವರ್ ಬೇಕು ಎಂದು ಎಲ್ಲ ಕಡೆ ಪೋಸ್ಟರ್ ಸಹ ಹಂಚಿದರು ಹೀಗೆ ಹಲವು ಜನ ಡ್ರೈವರ್ ಗಳನ್ನು ರೆಫರ್ ಮಾಡಿದ ನಂದಿನಿ ಅವರು ಹಣ ಗಳಿಸಲು ಶುರು ಮಾಡಿದರು ಈಗ ಆರ್ನೂರು ಡ್ರೈವರ್ಗಳನ್ನು ರೆಫರ್ ಮಾಡಿದ್ದು ಪ್ರತಿ ಎರಡು ಲಕ್ಷ ಸಂಪಾದಿಸುತ್ತಿದ್ದಾರೆ ನಾಲ್ಕು ಜನ ಸ್ಟಾಫ್ ಜೊತೆ ಚಿಕ್ಕ ಆಫೀಸ್ ಅನ್ನು ಸಹ ಮಾಡಿಕೊಂಡಿದ್ದಾರೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡುವುದನ್ನು ಮಾತ್ರ ಮರೆಯಬೇಡಿ